ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಹೌಸ್ ವೈಫ್ ವುಮನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ. ಸೊ ಇವತ್ತು ನಾನು ಮಾರ್ನಿಂಗ್ ನಾನು ಏನೇನು ಟಿಫನ್ಗೆ ಏನೇನು ಪ್ರಿಪೇರ್ ಮಾಡಿದೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಫಸ್ಟು ನಾವು ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ. ಅಂದರೆ ಲೈಟ್ ಆ್ಯಂಡ್ ಸಿಂಪಲ್ಲಾಗಿ ನಾವು ಬೇಗ ಕ್ವಿಕ್ಕಾಗಿ ಯಾವ ರೀತಿ ಚಿಕನ್ ಗ್ರೇವಿ ಮಾಡ್ಕೊಬೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು 3 ಟೇಬಲ್ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ಹಾಗೆ ಚಕ್ಕೆ ಲವಂಗ ಎರಡೆರಡು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ 1 ಸ್ಪೂನಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಹಾಗೆ ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ. ಒಂದು 1/2 ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ಇಲ್ಲಿ ಚಿಲ್ಲಿ ಪೌಡರ್ 1 ಸ್ಪೂನು, ಧನಿಯಾ ಪೌಡರ್ 1 ಸ್ಪೂನು, ಹಾಗೆ 1/2 ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1/2 ಸ್ಪೂನಷ್ಟು ಟರ್ಮರಿಕ್ ತೊಗೊಂಡಿದ್ದೀನಿ. ಈಗ ಫಸ್ಟ್ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನಲ್ಲಿ ಈಗ ನಾವು ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ. ಈ ಆಯಿಲ್ ಬಂದು ನಾನು ಕಬಾಬ್ಗೆ ಲಾಸ್ಟ್ ನೈಟ್ ಬಂದು ನಾನು ಕಬಾಬ್ ಯೂಸ್ ಮಾಡಿದ್ದೆ. ಸೊ ಅದನ್ನು ನಾನು ಇವಾಗ ಚಿಕನ್ ಗ್ರೇವಿಗೆ ಹಾಕ್ಕೊತಿದ್ದೀನಿ. ಈಗ ನೆಕ್ಸ್ಟ್ ಅದಕ್ಕೆ ನಾವು ಚಕ್ಕೆ ಲವಂಗ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಜೊತೆಗೆ ನೀವು ಏಲಕ್ಕಿ ಬೇಕಂದರೂ ಕೂಡ ಆ್ಯಡ್ ಮಾಡ್ಕೊಬೋದು. ಇದನ್ನು ನಾವು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡೋಣ. ನೆಕ್ಸ್ಟ್ ಐಟಮ್ ಬಂದು ನಾವು ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಹಾಗೆ ಕರಿಬೇವು, ಈ ಮೂರೂ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ನಾವು ಸಿಂಪಲ್ಲಾಗಿ ಮಾಡ್ಕೊಬೋದು, ಯಾವುದೇ ಮಸಾಲ ರುಬ್ಬೋ ತಲೆನೋವು ಇರಲ್ಲ. ಹಾಗೆ ಕರೆಂಟ್ ಇಲ್ಲದೇ ಇರುವಾಗಲೂ ಕೂಡ ನಮಗೆ ಇದು ಯೂಸ್ ಆಗುತ್ತೆ. ಹಾಗೆ ಟೇಸ್ಟಾಗಿ ಕೂಡ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಲೈಟ್ ಮಸಾಲ ಯಾರು ಇಷ್ಟಪಡ್ತೀರಾ, ಸೊ ಅವ್ರಿಗೆಲ್ಲ ಇದು ಇಷ್ಟ ಆಗುತ್ತೆ. ಆನಿಯನ್ ಕೂಡ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನನ್ನ ಚಾನೆಲ್ನ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಆಲ್ರೆಡಿ ನಿಮಗೆ ಚಿಕನ್ ಹೇರ್ ಯಾವ ರೀತಿ ತೊಳೆದಿಟ್ಕೊಬೇಕು ಅನ್ನೋದನ್ನ ನಿಮಗೆ ತೋರಿಸಿದ್ದೀನಿ ಬೇರೆ ವ್ಲಾಗಲ್ಲೆಲ್ಲ. ಈಗ ನಾನು ಅದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊತಿದ್ದೀನಿ. ಟೊಮೆಟೊ ಕೂಡ ಫುಲ್ ಸಾಫ್ಟ್ ಆಗೋವರೆಗೂ ನಾವು ಅದನ್ನು ಬೇಯಿಸ್ಕೊಬೇಕಾಗುತ್ತೆ. ಈಗ ಟೊಮೆಟೊ ಆ್ಯಡ್ ಮಾಡಿದ ತಕ್ಷಣ ನಾನು ಇವಾಗ ಸಾಲ್ಟ್ ಆ್ಯಡ್ ಮಾಡ್ತೀನಿ, ಯಾಕೆ ಅಂದರೆ ಟೊಮೆಟೊ ಬೇಗ ಸ್ಮೂತ್ ಆಗುತ್ತೆ. ಚಿಕನ್ಗೆ ನಾವು ಫಸ್ಟು ಅರಿಶಿನ, ಉಪ್ಪು, ಹಾಗೆ ಸ್ವಲ್ಪ ವಿನಿಗರ್ ಹಾಕಿ ಒಂದು 5 ನಿಮಿಷ ನೆನೆಸಿಟ್ಟು ಒಂದು 3-4 ಟೈಮ್ಸ್ವರೆಗೂ ನಾನು ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ನ ಯಾವತ್ತೂ ಅಷ್ಟೇ ನೀವು ರೆಡಿ ಚಿಕನ್ ತೊಗೊಬೇಡಿ. ನಾವು ಕೋಳಿನ ತೊಗೊಂಡು ಅದನ್ನು ನಾವು ಕಟ್ ಮಾಡಿಸಿ ತೊಗೊಂಬರೋದ್ರಿಂದ ಸ್ಮೆಲ್ ಅಷ್ಟು ಇರಲ್ಲ. ಆ ರೀತಿ ಚಿಕನ್ ತೊಗೊಂಬಿಟ್ರೆ ಏನು ಅಂದರೆ ಅವ್ರು ಯಾವಾಗೂ ಅದನ್ನು ಕಟ್ ಮಾಡಿಟ್ಟಿರ್ತಾರೆ, ಸೊ ಸ್ವಲ್ಪ ಸ್ಮೆಲ್ ಬಂದುಬಿಟ್ಟಿರುತ್ತೆ. ಆಗ ನೀವು ಅದನ್ನು ಎಷ್ಟೇ ತೊಳೆದ್ರೂ ಕೂಡ ಸ್ಮೆಲ್ ಹೋಗಲ್ಲ. ಆಗ ನಾವು ಸಾಂಬಾರಲ್ಲೇ ಆಗಲಿ ಯಾವುದರಲ್ಲೇ ಆಗಲಿ ಅದನ್ನು ತಿನ್ನೋವಾಗ ಅಷ್ಟು ಇಷ್ಟ ಆಗಲ್ಲ ಆ ಸ್ಮೆಲ್ ಬಂದರೆ. ಅದಕ್ಕೋಸ್ಕರ ಈಗ ಟೊಮೆಟೊನ ಫುಲ್ ಸಾಫ್ಟಾಗಿ ಅದನ್ನು ಬೇಯಿಸ್ಕೊಬೇಕಾಗತ್ತೆ. ಈಗ ಪಕ್ಕದಲ್ಲಿ ಹಾಗೆ ನಾನು ಗೆಣಸು ಕೂಡ ಬೇಯಿಸ್ಕೊಂಡಿದ್ದೆ, ಸ್ವೀಟ್ ಗೆಣಸು ಬಂದು ನನಗೆ ತುಂಬ ಇಷ್ಟ. ನನಗೆ ಹಾಗೆ ಹಸ್ಬೆಂಡಿಗೆ ಇಬ್ರಿಗೂ ಇಷ್ಟ, ಸೊ ಅದನ್ನು ಕೂಡ ನಾನು ಬೇಯಿಸಿಟ್ಕೊತಾ ಇದ್ದೀನಿ. ಇವತ್ತು ಹಸ್ಬೆಂಡು ರಜೆದಲ್ಲಿದ್ದರು,
ಸೊ ಅದರಿಂದ ಹಾಗೇ ಮಳೆ ಕೂಡ ಚೆನ್ನಾಗಿ ಬರ್ತಿತ್ತು. ಆ್ಯಕ್ಚುಲಿ ಚಿಕನ್ ನೈಟೇ ತಂದಿದ್ದರು, ಅದನ್ನು ಫುಲ್ ಕಬಾಬ್ ಮಾಡಿ ಸ್ವಲ್ಪ ಮಾತ್ರ ನಾನು ಗ್ರೇವಿಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಸೊ ಅದನ್ನು ನಾನು ಈಗ ಮಾಡ್ತಿರೋದು. ಬೆಳಗ್ಗೆನೇ ಒಳ್ಳೆ ಒಂದು ನಾನ್ ವೆಜ್ ಮೀಲ್ ಆಗಿತ್ತು, ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಗ್ರೇವಿ. ಈ ಗ್ರೇವಿನ ನಾವು ಒನ್ ಟೈಮ್ಗೆ ಒಂದು 3-4 ಮೆಂಬರ್ಸ್ ಆದರೂ ತಿನ್ಬೋದು. ಈ ಗ್ರೇವಿ ಜೊತೆಗೆ ಚಪಾತಿ, ಹಾಗೆ ಪರೋಟ, ಹಾಗೆ ಮುದ್ದೆ ಎಲ್ಲನೂ ಚೆನ್ನಾಗಿರುತ್ತೆ. ಇದಕ್ಕೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ ಈಗ. ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ನಾವು ಮನೆಯಲ್ಲೇ ಮಾಡಿಟ್ಕೊತೀನಿ, ಎಲ್ಲನೂ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಬಿಡ್ತೀನಿ. ಸೊ ಚಿಕ್ಕ ಮಗು ಇರೋದ್ರಿಂದ ಎಲ್ಲನೂ ನಾವು ಆವಾಗೇ ಕ್ವಿಕ್ಕಾಗಿ ಮಾಡ್ಕೊಳೋಕ್ಕಾಗಲ್ಲ. ಸೊ ಅದರಿಂದ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನನಗೆ ಯಾವ ರೀತಿ ಟೇಸ್ಟ್ ಇದೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೊಸ ಯೂಟ್ಯೂಬರ್ಸ್ಗೂ ಕೂಡ ನೀವು ಸಪೋರ್ಟ್ ಮಾಡಿ. ಈಗ ನಾನು ಚಿಕನ್ ಆ್ಯಡ್ ಮಾಡ್ಕೊತಿದ್ದೀನಿ. ಚಿಕನ್ ಕೂಡ ಈ ಮಸಾಲಾದಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ. ಈಗ ನಾನು ಸ್ಪೈಸ್ ಪೌಡರ್ಸ್ ಏನೇನು ತೊಗೊಂಡಿದ್ದೆ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಹಾಗೆ ಗರಂ ಮಸಾಲ, ಹಾಗೆ ಟರ್ಮರಿಕು, ಇದಿಷ್ಟನ್ನು ನಾನು ಸ್ವಲ್ಪ ನೀರಾಕಿ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಫ್ ಗ್ಲಾಸ್ ನೀರಾಕಿ ನಾನು ಅದನ್ನು ಕಲಸಿಟ್ಕೊಂಡು ಅದನ್ನು ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ಇದರಿಂದನೇ ಈ ಗ್ರೇವಿಗೆ ಟೇಸ್ಟ್ ಬರೋದು. ಈ ರೀತಿ ಹಾಕೋದ್ರಿಂದ ಚಿಕನಲ್ಲಿ ಅದು ಚೆನ್ನಾಗಿ ಮಸಾಲ ಹಿಡಿಯುತ್ತೆ. ಇದನ್ನು ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕಾಗತ್ತೆ. ಈಗ ಇನ್ನೊಂದು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಈ ರೀತಿ ಆ ಗ್ರೇವಿ ಫುಲ್ ಫ್ರೈ ಆಗಿ ಹಾಗೆ ಚಿಕನ್ ಕೂಡ ಬೆಂದಿದೆ ಅಂತ ಗೊತ್ತಾಗೋದು ನಮಗೆ ಮೇಲ್ಗಡೆ ಎಣ್ಣೆ ಬಿಡೋದ್ರಿಂದ. ಗ್ರೇವಿಯಿಂದ ಒಂದು ಎಣ್ಣೆ ಫ್ಲೋಟ್ ಆಗುತ್ತೆ, ಆವಾಗ ನಾವು ಈ ಗ್ರೇವಿ ಫುಲ್ ಕಂಪ್ಲೀಟಾಗಿ ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ಇನ್ನೂ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಜಾಸ್ತಿ ನೀರಾಕಿ ಜಾಸ್ತಿ ಬೇಯಿಸ್ಬಾರ್ದು ಚಿಕನ್ನ, ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಅದು. ಸೊ ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಒಂದು 15 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಚಿಕನ್ ಫುಲ್ ಬೆಂದೋಗ್ಬಿಡುತ್ತೆ. ಚಿಕನ್ನು ಸಾಫ್ಟ್ ಇರೋದ್ರಿಂದ ಬೇಗ ಬೇಯುತ್ತೆ. ಅದನ್ನು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಇಡ್ತಿದ್ದೀನಿ. ಈಗ ಹಾಗೆ ಮಧ್ಯದಲ್ಲಿ ತುಂಬ ಸುಸ್ತಾಗ್ತಿತ್ತು ಅಂತ ನನಗೆ ಬೆಳಗ್ಗೆನೇ ಎದ್ದೋಳೋದ್ರಿಂದ ತುಂಬ ಸುಸ್ತಾಗತ್ತೆ. ಸೊ ಆದ್ದರಿಂದ ಒನ್ ಟೈಮ್ ಕಾಫಿ ಕುಡಿದಿದ್ದೆ ಆಲ್ರೆಡಿ, ಈಗ ಇನ್ನೂ ಒಂದು ಟೈಮ್ ಕುಡಿಯೋಣ ಅಂತ ಅನ್ನಿಸ್ತಿತ್ತು.
ಸೊ ಅದರಿಂದ ಬ್ರೂ ಕಾಫಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಹಾಲಿಗೆ ನಾನು ಸಕ್ಕರೆ ಹಾಕಿ ಕಾಯಿಸಿಟ್ಕೊಂಡಿದ್ದೆ. ಈ ರೀತಿ ಮಾಡಿಕೊಂಡು ಕಾಫಿ ಕುಡಿಯೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ, ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬ್ರೂ ಪೌಡರ್ದು. ಹಾಗೆ ಕಾಫಿ ಕುಡಿದು ಅದು ಬೇಯೋಷ್ಟರಲ್ಲಿ ನಾನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ. ಈಗ ಚಿಕನ್ ಗ್ರೇವಿ ಕೂಡ ಕಂಪ್ಲೀಟ್ ಆಗಿತ್ತು ನೋಡಿ. ಈಗ ಎಣ್ಣೆ ಬಿಟ್ಟಿದೆ ಮೇಲೆ, ಇದಕ್ಕೆ ನೀವು ಬೇಕು ಅಂದರೆ ಚಿಕನ್ ಮಸಾಲ ಬೇಕಾದ್ರೆ ಚಿಕನ್ ಮಸಾಲ ಪೌಡರ್ ಕೂಡ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ನಾನೇನು ಆ್ಯಡ್ ಮಾಡಿಲ್ಲ ಇಲ್ಲಿ. ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಈಗ ಮೇಲೆ ನಾನು ಕೊತ್ತಂಬರಿ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಪುದೀನ ಕೂಡ ನಾವು ಫಸ್ಟಲ್ಲೇ ನಾವು ಈರುಳ್ಳಿ ಹಾಕ್ಬೇಕಾದ್ರೆ ಹಾಕ್ಕೊಬೋದು ಒಂದು ಸ್ವಲ್ಪ ಪುದೀನ. ಸೊ ನಾನು ಯೂಸ್ ಮಾಡಿಲ್ಲ ಇಲ್ಲಿ ನೋಡಿ. ಎಲ್ಲ ಚೆನ್ನಾಗಿ ಬೆಂದಿದೆ ಚಿಕನ್ ಕೂಡ. ಹಾಗೆ ನಾನು ಪಕ್ಕದಲ್ಲಿ ಕಬಾಬ್ಗೆ ಕೂಡ ನಾನು ನೈಟೇ ನಾನು ಕಬಾಬ್ ಮಾಡಿರೋದ್ರಿಂದ ಸ್ವಲ್ಪ ನಾನು ಇನ್ನೂ ಉಳಿದಿತ್ತು, ಅದನ್ನು ಬೌಲಲ್ಲಿ ಹಾಕಿ ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದನ್ನು ನಾನು ಈಗ ಕೂಡ ಮಾಡ್ಕೊತಿದ್ದೀನಿ. ಇದನ್ನು ನಾನು ಡೀಪ್ ಫ್ರೈ ಕಬಾಬ್ ಮಾಡ್ಕೊತಿರೋದು. ಎಣ್ಣೆ ಕೂಡ ನಾನು ಕಾಯೋಕ್ಕಿಟ್ಟಿದ್ದೀನಿ. ಎಣ್ಣೆನ ನಾನು ಕಬಾಬ್ಗೆ ಸ್ವಲ್ಪ ಯೂಸ್ ಮಾಡ್ಕೊತೀನಿ, ಯಾಕಂದರೆ ಅದನ್ನು ನಾವು ಬೇರೆದಕ್ಕೆ ಯಾವುದಕ್ಕೂ ಅಷ್ಟು ಯೂಸ್ ಮಾಡೋಕ್ಕಾಗಲ್ಲ, ಬರೀ ನಾನ್ ವೆಜ್ ಮಾಡಿದಾಗ ಮಾತ್ರ. ಸೊ ಆದ್ದರಿಂದ ಹಾಗೆ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಎಣ್ಣೆ ರೇಟ್ ತುಂಬ ಇರೋದ್ರಿಂದ ಅದನ್ನು ಬೇರೆದಕ್ಕೆ ಬೇಗ ಅಟ್ಲೀಸ್ಟ್ ಬೇಗ ಅದನ್ನು ನಾವು ಬೇರೆದಕ್ಕೆ ಯೂಸ್ ಮಾಡಿಕೊಂಡು ಖಾಲಿ ಮಾಡಬೇಕು. ಹಾಗೆ ಇಟ್ಟರೆ ಅದು ಸ್ಮೆಲ್ ಬಂದ್ಬಿಡುತ್ತೆ. ಈಗ ಹಾಗೆ ಜೊತೆಗೆ ಮುದ್ದೆ ಮಾಡಿದ್ದೆ ಅದ್ರ ಜೊತೆಗೆ, ಹಾಗೆ ಗೆಣಸು ಕೂಡ ಬೇಯಿಸಿದ್ದೆ, ಚಿಕನ್ ಗ್ರೇವಿ, ಹಾಗೆ ಕಬಾಬು. ತುಂಬ ಚೆನ್ನಾಗಿತ್ತು ಊಟ, ಎಲ್ಲ ಕೂಡ ಚೆನ್ನಾಗಿತ್ತು. ಒಂದು ನಾನ್ ವೆಜ್ ಮೀಲ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲನೂ. ನೀವು ಕೂಡ ಚಿಕನ್ ಗ್ರೇವಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.